नमस्ते वीक्षकरे, निम्मेल्लरिगू जीएस व्लॉगिगे स्वागत सुस्वागत। डियर फ्रेंड्स, नीवु नन्न चानलिगे सब्सक्राइब आगिल्ल अंद्रे प्लीज नन्न चानल अन्नु सब्सक्राइब माडि हागू पक्कदल्लिरो बेल ऐकान अन्नु प्रेस माडि। डियर फ्रेंड्स, इवत्तिन वीडियोदल्लि नावु इवत्तु घी राइस मत्तु मटन ग्रेवि माडोदु हेगे अंत तोरिस्तेवे। फ्रेंड्स, नानु निम्म गिरीश्, वेलकम टू जीएस व्लॉग। घी राइस गे बेकादद्दु इंडियन गेट बासमती राइस 1 केजी, अर्ध घंटे सोक माड़ी इडबेकु। ओंदु पात्रेयल्लि नीरु तगोळ्ळि, अदक्के करी मेणसु 5-6, एलक्की 2, बे लीफ अंद्रे बिर्यानी एले 2, लिंबे अर्ध स्लाइस माड़ी इट्कोळ्ळंतु, आमेले एण्णे 2 स्पून, इदक्के 2 स्पून उप्पु हाकबेकु। ನಂತರ ಅನ್ನವನ್ನು ಡ್ರೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಬೇಕು। ಒಂದು ಬಾಣಲೆಯಲ್ಲಿ 200 ಗ್ರಾಂ ಅಷ್ಟು ತುಪ್ಪ ತಗೊಳ್ಳಬೇಕು। ನಂತರ 5-6 ಗೋಡಂಬಿ ಹಾಕಬೇಕು, ದ್ರಾಕ್ಷಿ 6-7, ಕಾಳುಮೆಣಸು 5-6, ಲವಂಗ 4, ಚಕ್ಕೆ 1, ಈರುಳ್ಳಿ 1, ಸಣ್ಣದಾಗಿ ಅಂದರೆ ಉದ್ದನೆ ಸ್ಲೈಸ್ ಮಾಡಬೇಕು, ಮತ್ತೆ ಬಿರಿಯಾನಿ ಎಲೆ 1। ಈಗ ಸೋಸಿ ತಣ್ಣನೆ ಮಾಡಿರುವಂತ ಬಾಸ್ಮತಿ ರೈಸ್ ಅನ್ನು ಹಾಕಬೇಕು। ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಬೇಕು। ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಗೀ ರೈಸ್ ರೆಡಿ ಆಗಿದೆ। ಈಗ ಮಟನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ। ಈಗ ಬಾಣಲೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು, ಆಮೇಲೆ ಒಂದು ಈರುಳ್ಳಿ ಸಣ್ಣನೆ ಸ್ಲೈಸ್ ಮಾಡಿರುವಂತದ್ದು, ಅದಕ್ಕೆ ಟೊಮೆಟೊ ಹಾಕಬೇಕು ಒಂದು ಸ್ಲೈಸ್ ಮಾಡಿದ್ದು, ಅದಕ್ಕೆ ಗಿಡ್ಡ ಮೆಣಸು 4-6, ಉದ್ದನೆ ಮೆಣಸು 2-3, ಏಲಕ್ಕಿ 2, ಲವಂಗ 5, ಚಕ್ಕೆ ಒಂದು ಸಣ್ಣ ಪೀಸ್, ಕೊತ್ತಂಬರಿ ಬೀಜ 1 ಸ್ಪೂನ್, ಜೀರಿಗೆ 1/2 ಸ್ಪೂನ್, ಕಾಳುಮೆಣಸು 10, ತುರಿದ ತೆಂಗಿನಕಾಯಿ 1 ಕಪ್, ಅರಶಿನ 1/2 ಸ್ಪೂನ್। ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇದನ್ನು ತಣ್ಣನೆ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಬೇಕು। ಬಾಣಲೆಗೆ 3 ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ಳಬೇಕು, ಒಂದು ಚಕ್ಕೆ, ಲವಂಗ 1, ಹೂವು 1, ಸೋಂಪು 1 ಸ್ಪೂನ್, ಈರುಳ್ಳಿ 1 ಸ್ಲೈಸ್ ಮಾಡಿರುವಂತ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಇದಕ್ಕೆ ಬಿರಿಯಾನಿ ಎಲೆ 1, ನಂತರ ಇದಕ್ಕೆ ಟೊಮೆಟೊ ಹಾಕಿ 2 ಸಣ್ಣದಾಗಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿರುವಂತ ಸಾಂಬಾರನ್ನು ಹಾಕಬೇಕು। ಈಗ ಮಟನ್ ಮ್ಯಾರಿನೇಷನ್ ಮಾಡ್ತೇವೆ। ಅದಕ್ಕೆ ಇಷ್ಟು ಮಟನ್ ತಗೋಬೇಕು, ನಂತರ 1 ಕಪ್ ಅಷ್ಟು ಮೊಸರು ಹಾಕಬೇಕು, ಇದಕ್ಕೆ 1/2 ಸ್ಪೂನ್ ಹಳದಿ, 1 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಉಪ್ಪು 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು 1 ಗಂಟೆ ಇಡಬೇಕು ಮ್ಯಾರಿನೇಟ್ ಆಗಿ। ಮ್ಯಾರಿನೇಷನ್ ಆದ ನಂತರ ಕುಕ್ಕರಿಗೆ ತುಪ್ಪ ಹಾಕಿ, ನಂತರ ಅದಕ್ಕೆ 1
ಬಿರಿಯಾನಿ ಎಲೆ ಹಾಕೊಳ್ಳಿ, ಎರಡು ಲವಂಗ, ಏಲಕ್ಕಿ ಒಂದು, ಸಣ್ಣ ಹೆಚ್ಚಿದ ಈರುಳ್ಳಿ ಹಾಕಿ ಕುಕ್ಕರಲ್ಲಿ 8 ಸೀಟಿ ಬರುವಾಗ ಬೇಯಿಸಬೇಕು. ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಬೇಯಲು ಬಿಡಿ. ಬೇಯಿಸಿದ ಮಟನ್ ನಮ್ಮ ಮಿಶ್ರಣಕ್ಕೆ ಹಾಕೊಳ್ಳಿ. ಮಟನ್ ಅನ್ನು ಬೇಯಿಸಿದ ನಂತರ ಇದರ ಮೇಲೆ ನೀರನ್ನು ಹಾಕೊಳ್ಳಿ. ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಈಗ ಬಿಸಿ ಬಿಸಿಯಾದ ಮಟನ್ ಗ್ರೇವಿ ರೆಡಿಯಾಗಿದೆ. ಫ್ರೆಂಡ್ಸ್, ಮಟನ್ ಗ್ರೇವಿ ಹಾಗೂ ಘೀ ರೈಸ್ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರೆಯದಿರಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನಿಗೆ ಬರುತ್ತೆ.